सरकार अगत्य वस्तु अंत समयव निगदि हेल्ता है सरकार ನೀವು ಅಗತ್ಯ ಇದ್ದವರು ಮಾತ್ರ ಹೊರಗೆ ಬನ್ನಿ, ಮನೆಯಿಂದ ಯಾರಾದರೂ ಒಬ್ಬರು ಬನ್ನಿ, ಪ್ರತಿನಿತ್ಯ ರಸ್ತೆಗಿಳಿಬೇಡಿ, ಎರಡು ಮೂರು ದಿನಕ್ಕೊಂದ್ಸಲ ಆಗುವಷ್ಟು ತಗೊಂಡು ಹೋಗಿ ಅಂತ. ಬಟ್ ಜನ ಕೇಳ್ತಾರ ಇಲ್ಲ, ಅವ್ರಿಗೆ ಇಂಥ ಟೈಮಲ್ಲೇ ಅವ್ರು ಅಂದುಕೊಂಡಂತಹ ತರಕಾರಿ ಅಥವಾ ಎಲ್ಲಿಗೆ ಹೋಗಬೇಕು ಅಲ್ಲೇ ಹೋಗಿ ತರಕಾರಿಯನ್ನು, ಹಣ್ಣನ್ನು, ಹೂವನ್ನು, ಹಾಲನ್ನು ತಗೊಂಡು ಬರಬೇಕು, ಇಂತಹ ಮನಸ್ಥಿತಿಗೆ ಇಳಿದಿದ್ದಾರೆ ಜನ. ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾಕೆ ಈ ರೀತಿಯ ಸಮಯವನ್ನು ನಿಗದಿ ಮಾಡಿದ್ದಾರೆ, ಮನೆಯೊಳಗೆ ನಾವು ಯಾಕೆ ಇರಬೇಕು ಅಂತ ಎಲ್ಲ ಗೊತ್ತು. ಬಟ್ ಗೊತ್ತಿದ್ದು ಕೂಡ ಈ ಜಾಣ ಕುರುಡುತನ ಅಂತಾರಲ್ಲ ಆ ರೀತಿಯಾಗಿ ಏನೂ ಆಗಲ್ಲ ಅನ್ನೋ ಮನೋಭಾವನೆ. ಈಗ ನೀವು ಮನೆಯಲ್ಲಿ ಒಬ್ಬೊಬ್ಬರೇ ಇದ್ದರೆ ನಿಮ್ಮ ಹಣೆ ವರ ಅನ್ಬೋದು, ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ವಯಸ್ಸಾದವ್ರು ಎಲ್ಲರೂ ಇರ್ತಾರೆ. ಅರ್ಥ ಆಗುತ್ತಾ ಏನು ಕತೆ, ಯಾಕೆ ಅರ್ಥ ಆಗ್ತಾ ಇಲ್ಲ ಜನಕ್ಕೆ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅರುಣ ನೀಡ್ತಾರೆ, ಯಶವಂತಪುರ ಮಾರ್ಕೆಟ್ನಿಂದ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಅರುಣ, ದಿನಂಪ್ರತಿ ನಮ್ಮ ಜನಕ್ಕೆ ಟೈಮಿಂಗ್ಸ್ ಸೆಟ್ ಮಾಡಿಬಿಟ್ಟಿದ್ದಾರೆ ಅಂದ್ಕೊಂಡು, ಪ್ರತಿದಿನ ಹೊರಗೆ ಬರಬೇಕು, ಪ್ರತಿದಿನ ಅವ್ರಿಗೆ ಬೇಕಾಗಿದ್ದನ್ನು ಮನೆಗೆ ತಗೊಂಡು ಹೋಗಬೇಕು, ಈ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಜನ. ವಿದ್ಯಾ, ಜನರು ಎಷ್ಟು ಹೇಳಿದರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಜೊತೆಗೆ ಕರ್ನಾಟಕದಲ್ಲಿ 250,000+ ಕೂಡ ಕೊರೋನಾ ಕೇಸಸ್ಗಳು ಕೂಡ ಬಂದಿದ್ದಾವೆ. ಬೆಂಗಳೂರಿನಲ್ಲಂತೂ ಕೇಳಲೇಬೇಡಿ, ಅತಿ ಹೆಚ್ಚು ಕೇಸಸ್ಗಳು ರಾಕೆಟ್ನಂತೆ ಶರವೇಗದಲ್ಲಿಯೂ ಕೂಡ ಸಾಗ್ತಾ ಇದ್ದಾವೆ. ಜನತಾ ಕರ್ಫ್ಯೂವನ್ನೇ ಯಾವುದೇ ರೀತಿಯಿಂದಲೂ ಕೂಡ ಪ್ರಯೋಜನ ಅಂತೂ ಆಗ್ತಾನೇ ಇಲ್ಲ. ಸರ್ಕಾರದ ಈ ಒಂದು ಬಿಗಿಯಾಗಿರ್ತಕ್ಕಂಥ ರೂಲ್ಸ್ಗಳು ಕೂಡ ಜಾರಿ ಆಗ್ತಾ ಇಲ್ಲ. ಸರ್ಕಾರ ಮಾರ್ಕೆಟ್ಗಳಿಗೆ ಬ್ರೇಕ್ ಹಾಕ್ತೇವೆ ಎನ್ನುವಂತಹ ಒಂದು ಆದೇಶವನ್ನು ನೀಡಿತು, ಆದರೆ ಇದು ಯಾವುದು ಕೂಡ ಪರಿಪಾಲನೆ ಆಗ್ತಾ ಇಲ್ಲ. ನೋಡಬಹುದಾಗಿದೆ ಇಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾವ ರೀತಿ ಜನ ಇದ್ದಾರೆ ಎನ್ನುವುದನ್ನು ಕೂಡ ಗಮನಿಸಬಹುದಾಗಿದೆ. ಕೇವಲ ತರಕಾರಿಯನ್ನು ಕೊಳ್ಬೇಕು, ಹಣ್ಣುಗಳನ್ನ ಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ, ಜೊತೆಗೆ ತರಕಾರಿಗಳನ್ನ ಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕೊರೋನಾ ಸ್ಪ್ರೆಡ್ ಮಾರ್ಕೆಟ್ಗಳಿಂದಲೇ ಕೊರೋನಾ ಸ್ಪ್ರೆಡ್ ಆಗ್ತಾ ಇದ್ದಾನೆ ಎನ್ನುವಂತಹ ಒಂದು ಸೂಚನೆ ಕೂಡ ಸಿಗ್ತಾ ಇದೆ. ಸರ್ಕಾರ ಹಾಫ್ಕಾಮ್ಸ್ ಮಳಿಗೆಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇರಬಹುದು, ತಳ್ಳೋ ಗಾಡಿಯಲ್ಲಿಯೂ ಕೂಡ ಪರ್ಮಿಷನ್ ಅನ್ನು ಕೊಟ್ಟಿದೆ. ಜೊತೆಗೆ ಕಂಪ್ಲೀಟ್ ಆಗಿರ್ತಕ್ಕಂತಹ ಸಂತೆಗಳನ್ನ ಬಂದ್ ಮಾಡ್ತೇವೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿತು, ಆದರೆ ಈ ಸರ್ಕಾರದ ಯಾವ ಆದೇಶಗಳು ಕೂಡ ಪರಿಪಾಲನೆ ಆಗ್ತಾ ಇಲ್ಲ. ಜನ ಎಷ್ಟೇ ಹೇಳಿದ್ರು ಕೂಡ ಮಾಸ್ಕ್ಗಳನ್ನ ಕೂಡ ಸರಿಯಾಗಿರ್ತಕ್ಕಂತಹ ಮಾಸ್ಕ್ಗಳನ್ನ ಹಾಕ್ತಾ ಇಲ್ಲ. ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂತಹ ಅಂತರವಂತೂ ಈ ಒಂದು ಮಾರ್ಕೆಟ್ಗಳಲ್ಲಂತೂ ಪರಿಪಾಲನೆ ಆಗ್ತಾನೆ ಇಲ್ಲ. ವಸ್ತುಗಳನ್ನ ಖರೀದಿಸಬೇಕು, ತರಕಾರಿಗಳನ್ನ ಖರೀದಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಗುಂಪು ಗುಂಪಾಗಿ ಸೇರ್ತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಯಾರಿಗೂ ಕೂಡ ಕೊರೋನಾದ ಅರಿವೇ ಅಂತೂ ಇಲ್ವೇ ಇಲ್ಲ. ಇನ್ನು ವ್ಯಾಪಾರಸ್ಥರು ಕೂಡ ಇದೇ ರೀತಿಯಿಂದಲೂ ಕೂಡ ವರ್ತಿಸ್ತಾ ಇದ್ದಾರೆ, ಅವರು ಕೂಡ ಮಾಸ್ಕ್ಗಳನ್ನ ಹಾಕ್ತಾ ಇಲ್ಲ. ಮಾಸ್ಕ್ ಹಾಕೊಂಡ್ರೆ ನಾವು ಕೂಗಿ ಕರಲಿಕ್ಕೆ ಆಗಲ್ಲ, ಬಂದಿರತಕ್ಕಂಥ ಗ್ರಾಹಕರಿಗೆ ನಮ್ಮ ರೇಟ್ಗಳನ್ನ ಕೂಡ ಹೇಳಲಿಕ್ಕೂ ಕೂಡ ಆಗಲ್ಲ. ಹೀಗಾಗಿ ಮಾಸ್ಕ್ಗಳನ್ನ ತೆಗಿತೇವೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಆದರೆ ಮಾಸ್ಕ್ಗಳನ್ನ ತೆಗೆದ್ರೆ ಅವ್ರ ಜೀವಕ್ಕೆ ಕೂಡ ಅಪಾಯ ಆಗಿದೆ. ಇದೇ ರೀತಿಯ ಪರಿಸ್ಥಿತಿಯನ್ನು ಪ್ರತಿ ದಿನ ಕಾಣ್ತಾ ಇದೆ. ಪ್ರತಿ ದಿನ ಆದರೂ ಕೂಡ ಇದೇ ರೀತಿಯಾಗಿ ಬೆಳಗ್ಗೆ ಬರ್ತಾರೆ, ಇನ್ನೂ ಕೂಡ ಅದೇ ಮೈಂಡ್ ಸೆಟ್ನಲ್ಲೇ ಇದ್ದಾರೆ, 10 ಗಂಟೆವರೆಗೂ ಮಾತ್ರ ತೆರೆದಿರುತ್ತೆ ಎನ್ನುವಂತಹ ಒಂದು ಮೈಂಡ್ ಸೆಟ್ಟಲ್ಲೇ ಇದ್ದಾರೆ. ಅದೇ ರೀತಿಯಾಗಿ ಬರ್ತಾರೆ, ಹೋಗ್ತಾರೆ. ಇನ್ನು ಈ ಭಾಗದಲ್ಲಿಯೂ ಕೂಡ ನೋಡಬಹುದಾಗಿದೆ, ಸೊಪ್ಪಿನ ಮಾರ್ಕೆಟ್ನಲ್ಲಿಯೂ ಕೂಡ ಯಾವ ರೀತಿ ಜನ ಇದ್ದಾರೆ ಎನ್ನುವುದನ್ನು ಕೂಡ ಕಾಣಬಹುದಾಗಿದೆ. ಇವರು ಯಾರಿಗೂ ಕೂಡ ಕೊರೋನಾದ ಅರಿವಂತೂ ಇಲ್ಲವೇ ಇಲ್ಲ. ಇಷ್ಟು ಸಾವುಗಳು ಆಗ್ತಾ ಇದ್ದಾವೆ, ಚಿತಾಗಾರದ ಮುಂದೆ ಸಾಲು ಸಾಲು ಹೆಣೆಗಳು ನಿಲ್ತಾ ಇದ್ದಾವೆ, ಆದರೂ ಕೂಡ ಇದು ಯಾವುದು ಕೂಡ ಆಗ್ತಾ ಇಲ್ಲ. ದಿನಪ್ರತಿ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. 2 ದಿನ 3 ದಿನಕ್ಕಾದರೂ ಒಂದ್ಸತೆ ಬಂದು ತರಕಾರಿಗಳನ್ನ ಕೊಳ್ಬಹುದು, ಆದರೆ ಪ್ರತಿದಿನ ಇದೇ ರೀತಿಯಿಂದಲೂ ಕೂಡ ಪರಿಸ್ಥಿತಿ ಇದೆ. ಇನ್ನು ರೈಲ್ವೆ ನಿಲ್ದಾಣಕ್ಕೆ ಹೋಗುವಂತಹ ರಸ್ತೆ ಆಗಿರೋದ್ರಿಂದ ಇನ್ನು ವಾಹನಗಳ ದಟ್ಟಣೆ ಅಂತೂ ಕೇಳಲೇಬೇಡಿ, ಓಡಾಡಲಿಕ್ಕೂ ಜಾಗ ಇಲ್ಲದಷ್ಟು ಒಂದು ವಾಹನಗಳು ಕೂಡ ಓಡಾಡ್ತಾನೆ ಇದ್ದಾವೆ. ವಲಸೆ ಹೋಗುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ, ರೈಲ್ವೆ ನಿಲ್ದಾಣದಿಂದ ಹೋಗೋರು ಹೋಗ್ತಾನೆ ಇದ್ದಾರೆ. ಜೊತೆಗೆ ತರಕಾರಿ ಮಾರ್ಕೆಟ್ನಲ್ಲಂತೂ ಜನರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಮಾರ್ಕೆಟ್ ಇರ್ಬೋದು, ರೈಲ್ವೆ ನಿಲ್ದಾಣ ಇರ್ಬೋದು, ಎರಡೂ ಕಡೆನೂ ಕೂಡ ಜನರ ಸಂಖ್ಯೆಯನ್ನು ಕೂಡ ಕಾಣಬಹುದಾಗಿದೆ. ವಿದ್ಯಾ, ಓಕೆ, ಧನ್ಯವಾದ ಅರುಣ ತಮ್ಮೆಲ್ಲ ಮಾಹಿತಿಗೆ. ಎಸ್, ಜನ ಈ ಸಮಯ ಕೊಟ್ಟಿದ್ದಾರೆ ಏನೋ ಅದರಿಂದ ಅಂದರೆ ಆ ಸಮಯದೊಳಗೆ ಹೊರಗೆ ಬರಲೇಬೇಕು, ರಸ್ತೆ ಹೆಂಗಿದೆ ಅಂತ ನೋಡಲೇಬೇಕು. ಇಂಥ ಮನಸ್ಥಿತಿಗೆ ಬಂದಿರೋದ್ರಿಂದ ಯಾರು ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಏನು ಬಿಗಿ ಕ್ರಮ ಕೈಗೊಂಡ್ರು ಅಷ್ಟೇ, ನಾನು ಹೊರಗೆ ಬರಬೇಕು, ಸುತ್ತಾಡಬೇಕು ಅಂದಮೇಲೆ ಮುಗೀತು. ಅವ್ರ ಪಾಡಿಗೆ ಅವ್ರು ಸುತ್ತಾಡ್ತಾ ಇದ್ದಾರೆ. ಕರೋನಾ ಎಷ್ಟು ಜನ ಮನೆಗೆ ತೊಗೊಂಡು ಹೋಗ್ತಾರೆ, ಮನೆಗೆ ತೊಗೊಂಡೋಗಿ ಎಷ್ಟು ಜನ ಕಂಟಿಸ್ತಾರೆ ದೇವರಿಗೆ ಗೊತ್ತು. ಎಸ್ ನೋಡಿ, ಈಗ ಬೆಂಗಳೂರಿನ ಯಶವಂತಪುರವನ್ನು ಗಮನಿಸ್ತಾ ಇದ್ವಿ. ಯಶವಂತಪುರ ಅಂತ ಮಾತ್ರ ಅಲ್ಲ, ಎಲ್ಲ ಕಡೆ ಇಷ್ಟೇ. ಜನ ಹೊರಗೆ ಬಂದ್ಬಿಡ್ಬೇಕು, ಸಮಯದಲ್ಲಿ ಹೊರಗೆ ಬರಬೇಕು, ತರಕಾರಿನಾದರೂ ತೊಗೊಳ್ಳಿ ಅಥವಾ ರಸ್ತೆ ನೋಡೋಕ್ಕಾದರೂ ಬನ್ನಿ, ಬರಬೇಕು, ಮನೆಗೆ ಹೋಗ್ತಾ ಇರಬೇಕು, ಕರೋನಾ ತೊಗೊಂಡು ಮನೇಲಿರೋರೆಲ್ಲರಿಗೂ ಕೂಡ ಹಬ್ಬಿಸ್ಬೇಕು, ಇಷ್ಟೇ ಮನಸ್ಥಿತಿ ಆಗಿಬಿಟ್ಟಿದೆ. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಕೇಸಸ್ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಕೇಸಸ್ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ, ಆಸ್ಪತ್ರೆಗಳಲ್ಲಿನ ಸಮಸ್ಯೆಗಳು ಕೂಡ, ಬೆಡ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಚಿತ್ರಣ ಇದೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ತೋರಿಸಿದ್ದಾರೆ, ವಾಕ್ಥ್ರೂ ಮೂಲಕ ನೋಡ್ಕೊಬರೋಣ.
ಎಲ್ಲೆಡೆ ಎರಡನೇ ಕೊರೋನಾ ಅಲೆ ಆರ್ಭಟಿಸುತ್ತಿದೆ. ಹೀಗಾಗಿ ದಿನನಿತ್ಯ ಸರಣಿ ಸಾವುಗಳು ಸಂಭವಿಸುತ್ತಿದೆ. ಈಗೇನು ಕಾಣಬಹುದು, ನಾವು ಕೋಟೆನಾಡು ಚಿತ್ರದುರ್ಗದ ಕೋವಿಡ್ ಆಸ್ಪತ್ರೆ ಬಳಿ ಇದ್ದೀವಿ. ಕೋವಿಡ್ ಆಸ್ಪತ್ರೆ ಬಳಿ ಏನು ದಿನನಿತ್ಯವೂ ಕೂಡ ಏನು ಸಾವು ನೋವುಗಳು ಸಂಭವಿಸುತ್ತಲೇ ಇದ್ದಾವೆ. ಆದರೆ ಅದೇ ರೀತಿ ನಿನ್ನೆ ಕೂಡ ಒಂದೇ ದಿನ 5 ಜನ ಆಕ್ಸಿಜನ್ ಬೆಡ್ ಸಿಗಲಾರದೆ ಸಾವನ್ನಪ್ಪಿದ್ರು, ಆಕ್ಸಿಜನ್ ಕೊರತೆಯಿಂದನೇ ಸಾವನ್ನಪ್ಪಿದ್ರು ಅಂತ ಆರೋಪಗಳು ಕೇಳಿ ಬಂದಿದ್ದು. ಇದರ ಬೆನ್ನಲ್ಲೇ ಇಂದು ಸಹ ಅದೇ ರೀತಿ ಮಧ್ಯರಾತ್ರಿಯಿಂದಲೂ ಕೂಡ ಒಂದು ಆಕ್ಸಿಜನ್ ಬೆಡ್ ಕೊರತೆ ಸಮಸ್ಯೆ ತಲೆದೂರಿದೆ. ಆದರೆ ಈಗೇನು ನಾವು ಕಾಣ್ತಾ ಇದ್ದೀವಿ, ಚಿತ್ರದುರ್ಗದ ಕೋವಿಡ್ ಆಸ್ಪತ್ರೆ ಬಳಿ ಒಂದು ಪೇಷಂಟ್ ಹಿರಿಯೂರಿಂದ ಬಂದಿದೆ. ಸತತ ಒಂದು ಗಂಟೆಯಿಂದ ಇಲ್ಲೇ ಒಂದು ಕೋವಿಡ್ ಆಸ್ಪತ್ರೆ ಬಳಿ ನಿಂತಿದ್ರೂ ಕೂಡ ಈ ಒಂದು ಆಸ್ಪತ್ರೆ ಸಿಬ್ಬಂದಿಗಳಾಗಲಿ, ಸಂಬಂಧಪಟ್ಟಂಥ ಸರ್ಜನ್ ಆಗಲಿ ಅಥವಾ ಡಿ ಎಚ್ ಓ ಆಗಲಿ ಯಾರಾದರೂ ಬಂದು ಈ ಒಂದು ರೋಗಿಯ ಸಮಸ್ಯೆ ಏನಂತ ಕೂಡ ಆಲಿಸ್ತಿಲ್ಲ. ಹಾಗೆ ಸಿಬ್ಬಂದಿಗಳಾದರೂ ಬಂದು ಅವ ರೋಗಿಯ ಪರಿಸ್ಥಿತಿ ಆಗಿದೆ ಅಂತಲೂ ಕೇಳ್ತಾ ಇಲ್ಲ. ಈಗೇನು ನಾವು ಕಾಣ್ತಾ ಇದ್ದೀವಿ, ಚಿತ್ರದುರ್ಗದ ಕೋವಿಡ್ ಆಸ್ಪತ್ರೆ ಬಳಿ ಪ್ರತಿನಿತ್ಯವೂ ಕೂಡ ಇದೇ ರೀತಿ ಸಾವು ನೋವುಗಳು ಸಂಭವಿಸ್ತವೆ. ಆದರೆ ಇಲ್ಲಿನ ಸಿಬ್ಬಂದಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಾಗಿ ಏನು ಆಕ್ಸಿಜನ್ ಕೊರತೆಯಿಂದಾಗಿ ರೋಗಿಯು ತೀವ್ರ ಸಮಸ್ಯೆ ಅನುಭವಿಸ್ತಾರೆ. ನಾವು ಆಂಬುಲೆನ್ಸ್ ಅಲ್ಲಿ ಕಾಣ್ತಾ ಇದ್ದೀವಿ, ಏನು ಆಂಬುಲೆನ್ಸ್ ಅಲ್ಲೇ ಕೂತಿದ್ದಾರೆ. ಸುಮಾರು ಸತತ ಒಂದು ಗಂಟೆಯಿಂದ ಪರದಾಡ್ತಾ ಇದ್ದಾರೆ, ಒಂದು ಬೆಡ್ ಸಿಗಲಾರ್ದೆ. ಆದರೆ ಏನು ನಿನ್ನೆ CM ಯಡಿಯೂರಪ್ಪನವರು ಹೇಳಿದ್ರು, ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣವೇ ಒಂದು ಆಯಾ ಜಿಲ್ಲೆಗಳಿಗೆ ಹೋಗಬೇಕು, ಅಲ್ಲಿ ಜಿಲ್ಲೆಯ ರೋಗಿಗಳ ಸಮಸ್ಯೆ ಆಲಿಸಬೇಕು, ಜಿಲ್ಲೆಯಲ್ಲಿ ಯಾವುದೇ ರೀತಿ ಕೋವಿಡ್ ಸಮಸ್ಯೆ ಬರದಂತೆ ಎಚ್ಚರ ವಹಿಸಬೇಕು ಅಂತ ಸೂಚಿಸಿದ್ರು ಕೂಡ. ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಂತ ಶ್ರೀರಾಮುಲುರವರು ಇದುವರೆಗೂ ಕೂಡ ಚಿತ್ರದುರ್ಗಕ್ಕೆ ಧಾವಿಸಿಲ್ಲ. ಹೀಗಾಗಿ ರೋಗಿಗಳು ಎಲ್ಲ ಒಂದು ಕಡೆ ಪರದಾಡ್ತಾ ಇದ್ದಾರೆ. ಹೀಗಾಗಿ ರೋಗಿಗಳ ಪಾಡು ಕೇಳೋರು ಇಲ್ಲ ಅಂತಾಗಿದೆ. ಅದೇ ರೀತಿ ಈಗ ನಾವು ಕಾಣ್ಬೋದು, ಕೋವಿಡ್ ಆಸ್ಪತ್ರೆ ಬಳಿ ಸ್ವಚ್ಛತೆ ಅನ್ನೋದು ಕೂಡ ಮರೀಚಿಕೆ ಆಗಿದೆ. ಏನು ಸತತ ಒಂದು ತಿಂಗಳಿಂದ ಸ್ಟಾಕ್ ಆಗಿದ್ದಂಥ ಏನು ಕೋವಿಡ್ ಆಸ್ಪತ್ರೆಯಲ್ಲಿ ಸ್ಟಾಕ್ ಆಗಿದ್ದಂಥ ಒಂದು PPE ಕಿಟ್ ಇರ್ಬೋದು, ಅದೇ ರೀತಿ ಮಾಸ್ಕ್ ಇರ್ಬೋದು ಹಾಗೂ ಗ್ಲೌಸ್ ಇರ್ಬೋದು, ಎಲ್ಲ ಒಂದು ಘನ ತ್ಯಾಜ್ಯಗಳನ್ನು ಒಂದು ಆಸ್ಪತ್ರೆ ಮುಂಭಾಗದಲ್ಲೇ ರಾಶಿ ಹಾಕಿರುವಂಥದ್ದು, ಅದನ್ನು ಅಟ್ಲೀಸ್ಟ್ ಬೇರೆ ಕಡೆ ತೆರವುಗೊಳಿಸುವಂಥ ಕೆಲಸವನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳು ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈಗ ಅದೇ ರೀತಿ ಏನು ಕಾಣ್ತಿದ್ದೀವಿ, ರೋಗಿ ಸುಮಾರು ಒಂದು ಗಂಟೆಯಿಂದ ಪರದಾಡ್ತಿದ್ದಾರೆ, ಚಿಕಿತ್ಸೆಗಾಗಿ ಒಂದು ಬೆಡ್ಗಾಗಿ ಅಂಗ್ಲಾಸ್ತಿದ್ದಾರೆ, ಆದರೂ ಕೂಡ ಯಾರೂ ಕೂಡ ದಾವಿಸ್ತಾ ಇಲ್ಲ, ಅವರ ಸಮಸ್ಯೆ ಆಲಿಸ್ತಿಲ್ಲ. ಹೀಗಾಗಿ ಈ ನಿಟ್ಟಿನಲ್ಲಿ ಅವರು ಈ ನಮ್ಮ ರೋಗಿ ಸಂಬಂಧಿಕರು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ, ಏನು ಸಮಸ್ಯೆ ಆಗಿದೆ ಅಂತ. ಎಲ್ಲಿಂದ ಬಂದಿದ್ರೆ ಏನು ಸಮಸ್ಯೆ ಆಗಿದೆ? ಹಿರಿಯರಿಂದ ಬಂದಿರೋದು, ಬಂದು ಒಂದೂವರೆ ಗಂಟೆ ಆದರೆ ಇಲ್ಲಿ ನನಗೆ ಬೆಡ್ ಇಲ್ಲ, ICU ಅಂತ ಪೇಷಂಟ್ ಮನಗಿಸಿದ್ದಾರೆ, ಆಕ್ಸಿಜನ್ ಬೇರೆ ಖಾಲಿ ಆಗ್ತಾ ಇದೆ ಅಂದರು. ಅವರು ಒಳಗೆ ಕರ್ಕೊಂತಿಲ್ಲ, ಏನು ಮಾಡೋದಂತ ಮುಂದೆ ನಮಗೆ ಏನು ದೋಸ್ತಿಲ್ಲ ಅನ್ನೋದು. ಅಲ್ಲಿಂದ ಬರಬೇಕಾದ್ರೆ ಕೇಳ್ಕೊಂಡು ಬಂದಿರಲಿಲ್ವಾ? ಕೇಳ್ಕೊಂಡು ಬಂದಿದ್ರು, ಒಬ್ಬರು ರೆಕಮೆಂಡೇಷನ್ ಮೇಲೆ ಬಂದಿದ್ವಿ, ಆದ್ರೂ ಪೇದ ನೇರ ಆಗಿ ಸರ್. ಅಲ್ಲಿ ಬರುವಾಗ ಆಯ್ತು ಬನ್ನಿ ಅಂತ ಹೇಳ್ತಾರೆ, ಇಲ್ಲಿ ಬಂದಮೇಲೆ ಐಸು ಖಾಲಿ ಇಲ್ಲ, ಬೆಡ್ ಖಾಲಿ ಇಲ್ಲ, ಏನು ಖಾಲಿ ಇಲ್ಲ, ನಾವೇನು ಮಾಡಲಿ, ವಾಪಸ್ ಕರ್ಕೊಂಡು ಹೋಗ್ರಿ ಅಂದರೆ ನಾವು ಹೆಂಗೆ ಕರ್ಕೊಂಡು ಹೋಗಕ್ಕೆ ನೋಡಿ. ಅಲ್ಲ ಇವಾಗ ಏನು ಹೇಳ್ತೀರಿ, ಫೈನಲಿ ಏನು ಹೇಳ್ತೀರಿ? ಈಗ ಆಯ್ತು, ಒಂದು 10 ನಿಮಿಷ ತಡ್ಕೊಂಡ್ರೆ ಆಮೇಲೆ ರಿಸಲ್ಟ್ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಎಷ್ಟೊತ್ತಿನ ಕಾಯಿಸ್ತಾ ಇದ್ರಿ ಇದೇ ಥರ? 1 ಅವರಿಂದ ಕಾಯ್ತಾ ಇದ್ದೀನಿ, 1 ಅವರಿಂದ ಕಾಯ್ತಾನೆ ಇದ್ದೀನಿ. ಒಟ್ಟಾರೆ ಏನಂತಂದ್ರೆ, ಏನು ಚಿತ್ರದುರ್ಗದಲ್ಲೂ ಸಹ ಬೆಡ್ ಸಮಸ್ಯೆ, ಏನು ಆಕ್ಸಿಜನ್ ಬೆಡ್ ಸಮಸ್ಯೆ ತಲೆದೂರಿದೆ. ಹೀಗಾಗಿ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಇರುವಂತಹ 6 ತಾಲೂಕುಗಳಿಂದಲೂ ಚಿತ್ರದುರ್ಗ ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ಕೋವಿಡ್ ರೋಗಿಗಳು ಬರ್ತಾರೆ. ಆದರೆ ಇಲ್ಲಿ ಆಕ್ಸಿಜನ್ ಬೆಡ್ ಸಿಗದೆ ಪರದಾಡುವಂತ ಪರಿಸ್ಥಿತಿ ನಡೆದಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀರಾಮುಲು ಅವರು ಧಾವಿಸಿ ಒಂದು ಇವರ ಸಮಸ್ಯೆ ಬಗೆಹರಿಸಬೇಕು, ಆಕ್ಸಿಜನ್ ಬೆಡ್ ಸಂಖ್ಯೆನ ಹೆಚ್ಚುಪಡಿಸಬೇಕು ಅಂತೇಳಿ ರೋಗಿಯ ಸಂಬಂಧಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಬಸವರಾಜ್ ಕೋಟಿ ಜೊತೆ ಸಿದ್ದರಾಜು, ಪಬ್ಲಿಕ್ TV, ಚಿತ್ರದುರ್ಗ. ಎಸ್, ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಜಿಲ್ಲೆವಾರು ನೋಡಿದಾಗ ಜಿಲ್ಲೆವಾರುಗಳಲ್ಲೂ ಕೂಡ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಸಿಗ್ತಾ ಇಲ್ಲ, ಆಕ್ಸಿಜನ್ ಇಲ್ಲದೆ ಈ ಒಂದು ಪೇಷಂಟ್ಗಳು ಆಸ್ಪತ್ರೆಯ ಮುಂದೆ ಆಂಬುಲೆನ್ಸ್ ಒಳಗೆ ಮಲ್ಕೊಂಡು ಪರದಾಡುವಂತಹ ಪರಿಸ್ಥಿತಿ ನೋಡೋದಾದ್ರೆ ಜನರ ಬಿಂದಾಸ ಓಡಾಟ ಮುಂದುವರೆದಿದೆ. ಇದಕ್ಕೆ ಸರ್ಕಾರನೇ ನೇರ ಹೊಣೆ ಅನ್ನುವಂತಹ ಅನುಮಾನ ಕಾಡ್ತಿದೆ. ಯಾಕೆ ಅಂದ್ರೆ ರಿಯಾಯಿತಿ ಹೆಸರಲ್ಲಿ ಜನ ಬದುಕೊಳ್ಳಿ, ಯಾವುದೇ ಕಾರಣಕ್ಕೂ ಪ್ಯಾಕೇಜ್ ಕೇಳದೆ ಇರಲಿ ಅಂತ ಹೇಳಿ ಗಾರ್ಮೆಂಟ್ಸ್ ನೌಕರರಿಗೆ ಶೇಕಡ 50% ಓಡಾಟಕ್ಕೆ ಅವಕಾಶ ಕೊಡ್ತು, ಕೆಲಸ ಮಾಡೋದಕ್ಕೂ ಸಹ ಅವಕಾಶ ಕೊಟ್ರು. ಅದ್ ಏನಾಗಿದೆ ಅಂದ್ರೆ 100% ಜನ ಓಡಾಡ್ತಿದಾರ, ಎಲ್ಲರೂ ಕೆಲ್ಸಕ್ಕೆ ಬರ್ತಿದಾರ, ತಮ್ಮದೇ ಕಂಪನಿ ವೆಹಿಕಲ್ಗಳಲ್ಲಿ ನೋಡ್ಕೊಳೋದಾದ್ರೆ ಜನ ನಿಂತ್ಕೊಂಡಲ್ಲ ಕುತ್ಕೊಂಡು ಹೋಗ್ತಿರುವಂತಹ ದೃಶ್ಯಗಳು ಕಾಣಿಸ್ತಿದೆ. ಈಗಾಗಲೇ ನೆಲಗದ್ರಹಳ್ಳಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗ ನೋಡೋದಾದ್ರೆ ಸಂಪೂರ್ಣವಾಗಿ ಜನಮಯವಾಗಿದೆ, ಜನ ಜಾತ್ರೆಯ ನೆರೆದಿದೆ. ಎತ್ತ ನೋಡಿದ್ರು ಅತ್ತ ಇಂಡಸ್ಟ್ರಿಯಲ್ ಏರಿಯಿಂದ ತುಮಕೂರು ರಸ್ತೆಗೆ ಹೋಗೋದಿರ್ಬೋದು, ಅದೇ ರಸ್ತೆಯಿಂದ ಸುಮ್ನಳ್ಳಿಗೆ ಹೋಗುವಂತಹ ರಸ್ತೆ ಇರ್ಬೋದು, ಎಲ್ಲ ಕಡೆ ಈಗಾಗಲೇ ನೌಕರರೇ ತುಂಬಿದ್ದಾರೆ. ಇಷ್ಟರ ಮಟ್ಟಿಗೆ ನೌಕರರು ಓಡಾಡ್ತಾ ಇದ್ರು. ಇದನ್ನ ಮಾನಿಟರ್ ಮಾಡೋದು ಯಾರು? ಸರ್ಕಾರ 50% ಅಂತ ಹೇಳಿದೆ, ಆದ್ರೆ ಆ 50% ಪಾಲನೆ ಆಗ್ತಿದ್ಯಾ ಇಲ್ವಾ ಅಂತ ಈವರೆಗೂ ಸಹ ಚೆಕ್ ಮಾಡಿದಾರ? ಚೆಕ್ ಮಾಡಿರುವ ಯಾವ ದೃಶ್ಯಗಳು ಸಹ ಕಾಣಿಸ್ತಾ ಇಲ್ಲ. ಚೆಕ್ ಮಾಡಿದ್ರೆ ಸದ್ಯ ಈ ರೀತಿ ಪರಿಸ್ಥಿತಿನೇ ಇರ್ತಾ ಇರಲಿಲ್ಲ. ಜನ ಕರೋನಾಗೆ ಡೋಂಟ್ ಕೇರ್ ಅನ್ನುವಂತಹ ಎಫೆಕ್ಟ್ ನಿಂದಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗ್ಬಿಡುತ್ತಾ ಅನ್ನುವಂತಹ ಅನುಮಾನವೂ ಸಹ ಕಾಡ್ತಾ ಇದೆ. ಸದ್ಯಕ್ಕೆ ಹೆಜ್ಜೆಗೂ ಇದೇ ರೀತಿಯ ಸ್ಥಿತಿ ಇದೆ. ಬಹುತೇಕ ಜನಕ್ಕೆ ಸಾಮಾಜಿಕ ಅಂತರದ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮತ್ತೆ ಕೆಲವು ಕಡೆ ನೋಡ್ತಾ ಇದ್ರೆ ಮಾಸ್ಕ್ ಹಾಕ್ತಿರೋರ ಸಂಖ್ಯೆ ಸಹ ಹಾಗೆ ಇದೆ. ಇದು ಮುಂದುವರೆದ್ರೆ ಬೆಂಗಳೂರಿಗೆ ಇದು ಮೋಸ್ಟ್ ಡೇಂಜರಸ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬೆಂಗಳೂರಿನ ಕ್ಯಾಮರಾಸನ್ ಅಜಯ್ ಜೊತೆ ನಂದಿನಿ, ಪಬ್ಲಿಕ್ TV.
ಬೆಂಗಳೂರಿನ ಎಲ್ಲಾ ಮಾರ್ಕೆಟ್ಗಳಲ್ಲೂ ಕೂಡ ಬೀದಿ ಬದಿ ವ್ಯಾಪಾರ ಮಾಡೋರಲ್ಲೂ ಕೂಡ ಎಷ್ಟೋ ಜನ ಮಾಸ್ಕ್ ಹಾಕಿರಲ್ಲ, ಜನ ಖರೀದಿಗೆ ಅಂತ ಮುಗಿ ಬೀಳ್ತಾರೆ, ಹತ್ತತ್ರನೇ ನಿಲ್ತಾರೆ. ಆಮೇಲೆ ಇಲ್ಲೆಲ್ಲ ಏನು ಆನ್ಲೈನ್ ಪೇಮೆಂಟ್ ಇರಲ್ಲ, ಒಬ್ಬರ ಕೈಯಿಂದ ಒಬ್ಬರಿಗೆ ನೋಟ್ಗಳು ಬದಲಾವಣೆ ಆಗ್ತಾ ಇರುತ್ತೆ, ಚೇಂಜ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಇಷ್ಟು ಸಾಲದ ಕರೋನಾಗೆ ಇಷ್ಟು ಸಾಕಾಗಲ್ವಾ? ಆಮೇಲೆ ಈಗ ಒಂದು ದಿನ ತಗೊಂಡೋಗಿ ಒಂದು ಎರಡು ಮೂರು ದಿನ ಮೇಂಟೈನ್ ಮಾಡೋಣ, ಮನೆಯಲ್ಲಿ ಇಟ್ಕೊಂಡು ಇರೋದ್ರಲ್ಲೇ ಇರೋಣ, ತಿನ್ಕೊಂಡಿರೋಣ ಅನ್ನುವಂತಹ ಮನಸ್ಥಿತಿ ಜನಕ್ಕಂತೂ ಬರ್ತಲೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ದಿನಂಪ್ರತಿ ಟಿವಿಗಳಲ್ಲಿ ನೋಡ್ತಾ ಇದ್ದಾರೆ ಎಲ್ಲ ಕಡೆ, ಅವ್ರ ಅಕ್ಕಪಕ್ಕದಲ್ಲೂ ಕೂಡ ಜನ ಸಾಯ್ತಾ ಇರೋದು, ಕೇಸಸ್ ಬರ್ತಾ ಇರೋದು, ಜಾಸ್ತಿ ಆಗ್ತಾ ಇರೋದು ಎಲ್ಲ ನೋಡ್ತಾ ಇದ್ದಾರೆ. ಆದರೂ ಕೂಡ ಜನ ಬದಲಾಗಲ್ಲ, ಕರೋನಾ ಹೋಗಲ್ಲ.